Hi friends, welcome back to my channel. Evening snacks ಆಗಿ ನಾನು ಇವತ್ತು ಬಾಳೆಕಾಯಿ ಪಕೋಡ ಮಾಡ್ತಾ ಇದೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಯಾವ ತರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು 2 ಬಾಳೆಕಾಯಿ ತಕೊಂಡಿದ್ದೀನಿ. 1/2 ಕಪ್ ಅಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತಕೊಂಡಿದ್ದೀನಿ. ಸ್ವಲ್ಪ ಅಚ್ಚಕಾರದ ಪುಡಿ, ಸ್ವಲ್ಪ ಉಪ್ಪು, ಕರಿಯಕ್ಕೆ 1 ಕಪ್ ಅಷ್ಟು ಆಯಿಲ್. ನಾನು ಇಲ್ಲಿ ಮೊದಲಿಗೆ ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗಿತಾ ಇದೀನಿ. ಸಿಪ್ಪೆ ತಕೊಂಡಿರುವಂತ ಬಾಳೆಕಾಯಿನ ಇವಾಗ ತುರುಮಣೆ ಸಹಾಯದಿಂದ ತುರ್ಕೋತಾ ಇದೀನಿ. ನೋಡಿ, ನಾನು 2 ಬಾಳೆಕಾಯಿನ ತುರ್ಕೊಂಡಾಯ್ತು. ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಈಗ ನಾನು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನು ಕುಕ್ಕಿಂಗ್ ಆಯಿಲ್ನ ಬಿಸಿ ಮಾಡಿ ಹಾಕೊಳ್ತಾ ಇದ್ದೀನಿ. ನಾವು ಇದನ್ನು ನೀರು ಹಾಕೊಳ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಿದೆ, ಇವಾಗ ಪಕೋಡ ಬಿಡ್ತಾ ಇದ್ದೀನಿ. ಇದು ಕಂದು ಬಣ್ಣ ಬರೋವರೆಗೂ ನಾವು ಕರೆದಿದ್ವಲ್ವ, ಇವಾಗ ಬಜಿ ರೆಡಿ ಆಯಿತು. ಬಾಳೆಕಾಯಿ ಪಕೋಡ ಟೀ ಜೊತೆ ಸವಿಯಲು ಸಿದ್ಧ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇದು ತುಂಬ ಚೆನ್ನಾಗಿರುತ್ತೆ. ಈ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ಸ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಿಸ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್.